ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ವಿಶೇಷವಾದ ಆರ್ಕಿಡ್ ಸಸ್ಯವನ್ನು ನೋಡ್ಕೊಂಬರೋಣ. ಇದು ಒಂದು ನಮ್ಮ ಮಲೆನಾಡು ಭಾಗದಲ್ಲಿ ತಂಪಿರುವಂತಹ ಪ್ರದೇಶಗಳಲ್ಲಿ ಜಾಸ್ತಿಯಾಗಿ ದಟ್ಟ ಕಾಡಿನಲ್ಲಿ ಬಿಡಿಯುವಂಥದ್ದು. ಇದನ್ನೇನು ಮಾಡ್ತೀವಿ ಅಂದರೆ, ಸಾಮಾನ್ಯವಾಗಿ ಮನೆ ಹತ್ತಿರ ಇರುವ ಹಲಸಿನ ಮರಕ್ಕೆ ತಂದು ಅದನ್ನು ಕಟ್ಟಿ ಬೆಳೆಸ್ತೀವಿ. ಹೀಗೆ ಬೇಸಿಗೆ ತುಂಬ ಇರುವಾಗ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಮೇಲುಗಡೆಯಿಂದ ಹಾಕಿ ತಂಪು ಮಾಡಿ ಬೆಳೆಸಿದರೆ ತುಂಬ ಚೆನ್ನಾಗಿ ನೀವು ಕಾಡಿಗೆ ಯಾವಾಗಲೂ ವರ್ಷಕ್ಕೊಂದು ಸಾರಿ ಬಿಡುವಂತಹ ಈ ಹೂವನ್ನು ನೋಡಲಿಕ್ಕೆ ಕಾಡಿಗೆ ಹೋಗೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಈ ಮನೆ ಹತ್ರನೇ ನಾವು ನೋಡಬೇಕು ಅಂದರೆ, ಈಗ ಮರಕ್ಕೆ ಕಟ್ಟಿ ಬೆಳೆಸ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ತುಂಬಾ ಎಲೆಗಳು ತುಂಬಾ ಆಗಿದೆ. ಇಲ್ಲಿ ನೋಡಲಿಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಈ ಹೂವಿಗೆ ನಾವು ಸೀತಾಳೆ ದಂಡೆ ಅಂತ ಹೇಳ್ತೀವಿ. ಕೆಲವರು ಕೆಲವು ಕಡೆಯಲ್ಲಿ ದ್ರೌಪದಿ ಮಾಲೆ, ಸೀತಾಳೆಗಡ್ಡೆ ಹೀಗೆ ಹೇಳ್ತಾರೆ ಈ ಆರ್ಕಿಡಿಗೆ. ಇದು ಪಿಂಕು ಆಮೇಲೆ ವೈಟು ಮತ್ತು ನೇರಳೆ ಮಿಶ್ರಿತ, ಸ್ವಲ್ಪ ನೇರಳೆ ಇರುತ್ತೆ, ಪಿಂಕು ಮತ್ತು ವೈಟು ಜಾಸ್ತಿ ಇರುತ್ತೆ. ಈ ಥರ ಹೂವು ಸಹ ತುಂಬ ನೋಡಲಿಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಡೆ ಇದು ಕಾಡಿನಲ್ಲಿ ಹೋದಾಗ ಸಿಕ್ಕಾಗ ಇದನ್ನು ಹಾಗೆ ಕಟ್ಟು ಹಾಗಿಲ್ಲಲ್ಲ ಹಾಗೆ ಮುಡ್ಕೊತಿದ್ರು. ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ಗಿಡ ತಂದು ನಾವು ಇದನ್ನು ಕಟ್ಟಿ ಇಟ್ಟಿರೋವಂಥದ್ದು. ಇದೇನಾಗುತ್ತೆ, ಬೇರುಗಳು ಹೀಗೆ ಹೋಗ್ತಿದೆ. ಬೇಸಿಗೆ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಬೇರುಗಳು ಸಾಯ್ತಾ ಇದೆ. ಸ್ವಲ್ಪ ಗಿಡಕ್ಕೆ ನೀರನ್ನು ಹಾಕ್ತಾ ಇದ್ದರೆ ಆ ಬೇರುಗಳು ಸ್ಟ್ರಾಂಗ್ ಆಗ್ತಾ ಹೋಗುತ್ತವೆ. ಆದರೂ ಸಹ ಇಲ್ಲಿ ಮೂರು ದಂಡೆಯನ್ನು ಹೂವು ಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಆ ಹೂವುಗಳು ಸಹ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆನಂತರ ವರ್ಷಕ್ಕೆ ಒಮ್ಮೆ ಬಿಡುವಂಥದ್ದಾಗಿರೋದ್ರಿಂದ ಅಪರೂಪದ ಹೂವು ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಇಲ್ಲಿ ಇದು ನಮಗೆ ಈ ಸಸ್ಯವನ್ನು ನಾವು ಬೆಳೆಸಬೇಕು ಅಂದರೆ ಅದೇ ಹೇಳಿದ್ದು, ಕಾಡಿನಲ್ಲಿಯಿಂದ ತಂದು ಈ ಮನೆ ಹತ್ತಿರ ಇರುವಂತಹ ಕೆಲವೇ ಮರಗಳಿಗೆ. ಸಾಮಾನ್ಯವಾಗಿ ನಾವು ಇದನ್ನು ಹಾಕೋದಂದರೆ ಹಲಸಿನ ಮರಕ್ಕೆ ಮಾತ್ರ ಇದನ್ನು ಅಂಟಿಸ್ತೀವಿ. ಈ ಒಂದು ಬೇರು ಇರುವಂತಹ ಒಂದು ಗಿಡವನ್ನು ತಂದು ಅದನ್ನು ಕಟ್ಟಿಬಿಟ್ರೆ ಮುಗೀತು. ಅಲ್ಲೇ ಅದು ಒಂದು ಬೇರೆ ಸಸ್ಯವನ್ನು ಅವಲಂಬಿತವಾಗಿ ಬೆಳೆಯೋದ್ರಿಂದ ಹಾಗಾಗಿ ಈ ಸಸ್ಯ ಚೆನ್ನಾಗಿ ಹಿಡ್ಕೊಂಡು ಬೆಳೆಯುತ್ತೆ. ಆನಂತರ ಈ ಸಸ್ಯವನ್ನು ಕಾಣ ಸಿಗೋದು ಅದೇ ಹೇಳಿದ್ದು, ತುಂಬ ಮಲೆನಾಡು ಪ್ರದೇಶದಲ್ಲಿ ಮತ್ತು ಕಾಡಿನಲ್ಲಿ ಮಾತ್ರ ಸಿಗುವಂಥದ್ದು. ಈಗ ಊರಿನಲ್ಲೂ ಸಹ ನೀವು ಕಾಣಬಹುದಾಗಿದೆ. ಇಲ್ಲಿ ನೋಡಿ, ಬೇಸಿಗೆ ಜಳಕ್ಕಾದಷ್ಟು ಇಲ್ಲಿ ಬೇರುಗಳು ಒಣಕೊಳ್ತಾ ಹೋಗಿದೆ ನೋಡಿ. ಮೇಲ್ ತನಕ ಹೀಗೆ ನೀರನ್ನು ಸ್ಪ್ರೇ ಮಾಡ್ತಾ ಇದ್ದರೆ ಆಗ ಏನಾಗುತ್ತೆ, ಸ್ವಲ್ಪ ಹಸಿಯಾಗೇ ಇದು ಉಳ್ಕೊಳ್ಳೋಕ್ಕೆ ಪ್ರಯತ್ನ ಪಡುತ್ತೆ. ಆಮೇಲೆ ಈ ಗಿಡ ತುಂಬ ಬಲಿಷ್ಠ ಆದ ಹೋದಂಗೂ ಸಹ ಆ ದಂಡೆಗಳು, ಸೀತಾಳೆ ದಂಡೆ ಅಂತ ಹೇಳ್ತೀವಲ್ಲ, ಆ ದಂಡೆಗಳು ತುಂಬ ನೀಳ ನೀಳವಾಗಿ, ತುಂಬ ನೀವು ಫಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ಲ ಹಾಗೆ ತುಂಬ ಚೆನ್ನಾಗಿ ಬೆಳ್ಕೊತಾ ಹೋಗುತ್ತೆ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಈಗೆಲ್ಲ ಇದನ್ನು ತೆಂಗಿನಕಾಯಿ ಕಾಯನ್ನು ತೆಗೆದು ಆ ಸಿಪ್ಪೆ ಒಳಗೂ ಸಹ ಇದನ್ನು ಬೆಳೆಸುವಂತಹ ಪದ್ಧತಿ ಜಾಸ್ತಿ ಇದೆ. ಈ ತೆಂಗಿನ ಸಿಪ್ಪೆಯಲ್ಲಿ ಹಾಕಿ ನೀವು ಸ್ವಲ್ಪ ದಿನ ಇಟ್ಟರೆ ಅದರಲ್ಲೇ ಬೇರುಗಳು ಬರ್ತಾ ಹೋಗ್ತವೆ. ಆ ಥರನೂ ಸಹ ನೀವು ಕಾಡಿನಲ್ಲಿ ಸಿಕ್ಕ ಗಿಡಗಳನ್ನು ಆ ಥರನೂ ಸಹ ನೀವು ಬೆಳೆಸ್ಬೋದು. ಆದಷ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.